ಅದು ಸುಳ್ಳು ಆರೋಪ. ಎ ಟಿ ಎಂ ಅಂದ್ರೆ ಏನು? ಬೇರೆ ಅವರೀಗ ಏನಾದ್ರು ಮಾನ ಮರ್ಯಾದೆ ಇದೆಯಂದ್ರೆ ಆಪರೇಷನ್ ಕಮಲ ಮಾಡಿ ದುಡ್ಡು ಕೊಟ್ಟು 25 ಕೋಟಿ ಕೊಟ್ಟು 25 ಕೋಟಿ ಎಲೆಕ್ಷನ್ ಖರ್ಚು ಮಾಡಿದವರು ಎಲ್ಲಿಂದ ಬಂತು ಅವ್ರ ದುಡ್ಡು? ಅದು ಆ ದುಡ್ಡು ಎಲ್ಲಿಂದ ಬಂತಪ್ಪ ಅವ್ರಿಗೆ? ಅದನ್ನ ಹೇಳಬೇಕಲ್ಲ. ಈಗ ಅವರು ಇವತ್ತು ಕರ್ನಾಟಕ ರಾಜ್ಯನ ಆರ್ಥಿಕವಾಗಿ ಎಲ್ಲ ದಿವಾಳಿ ಮಾಡಿದಾರಲ್ಲ, ಇದಕ್ಕೆ ಯಾರು ಜವಾಬ್ದಾರು? 5 ವರ್ಷದಿಂದ 1 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಲ್ಲ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಇವತ್ತು ವಿದ್ಯುತ್ ತೊಂದರೆ ಆಗಿದ್ರೆ, ಬರಗಾಲದಲ್ಲಿ ಬರ ಬಂದಿದೆ, ಇವತ್ತೇನಾದ್ರೂ ವಿದ್ಯುತ್ತಿನ ತೊಂದರೆ ಆಗಿದ್ರೆ ಅದಕ್ಕೆ ಅವರೇ ಕಾರಣ. ಯಾರು ರೆಸ್ಪಾನ್ಸಿಬಲ್? 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಲ್ಲ ಅವರು 5 ವರ್ಷದಲ್ಲಿ. ನಾವು 16,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋದು, ಸೌರ ವಿದ್ಯುತ್ ನಾವೇ ಮಾಡಿದ್ದು. ಕಾಂಗ್ರೆಸ್ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ಯಾವುದೇ ನೈತಿಕತೆ ಇಲ್ಲ. ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್? 3 ವರ್ಷ ತಿಂಗಳು ಇದ್ರು, ಏನ್ ಮಾಡಿದ್ದಾರೆ ಹೇಳಿ? ಸಾಲ ಮಾಡಿ ಹೋಗಿ ಆರ್ಥಿಕವಾಗಿ ದಿವಾಳಿ ಮಾಡೋದ್ರು, ದುಡ್ಡು ಇಲ್ಲದ್ರು ಕೂಡ ಕೆಲಸ ಎಲ್ಲ ಮಂಜೂರು ಮಾಡಿ ಟೆಂಡರ್ ಕರೆದು ಪೆಂಡಿಂಗ್ ಬಿಲ್ಸ್ ಎಲ್ಲ ಇಟ್ಬಿಟ್ಟು ಹೋದ್ರು. ಅಬೌಟ್ 30,000 ಕ್ರೋರ್ಸ್ ಪೆಂಡಿಂಗ್ ಬಿಲ್ಸ್ ಇದಾವೆ. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದೀಸ್? ನಮ್ಮ ಕಾಲದಲ್ಲಿ ಇತ್ತ ಹಿಂಗೆ ಹೇಳಿ ನೋಡೋಣ. ಈಗ ನಮ್ಮ ಕಾಲದ್ದು ನಾನು ಬೇಕಾದ್ರೆ ಮಾಡ್ತೀನಿ. ನಮ್ಮ ಕಾಲದಲ್ಲಿ ಇದ್ದಂಥ ವೈಟ್ ಪೇಪರ್ ಫೈನಾನ್ಷಿಯಲ್ ಪೊಸಿಷನ್, ಇವ್ರ ಕಾಲದಲ್ಲಿ ವೈಟ್ ಫೈನಾನ್ಷಿಯಲ್ ಪೊಸಿಷನ್, ಎರಡು ಬೇಕಾದ್ರೆ ವೈಟ್ ಪೇಪರ್ ಇಡ್ತೀನಿ, ನಾನು ಅಸೆಂಬ್ಲಿಯಲ್ಲಿ ಇಡ್ತೀನಿ. ರಾಜ್ಯ ಹಾಳು ಮಾಡಿ ಈಗ ಆರೋ ಕೂತ್ಕೊಂಡು ಜನ ಎಲ್ಲ ತಿರಸ್ಕಾರ ಮಾಡಿದ್ದಾರೆ ಅವರಿಗೆ. ಅವರು ನಮ್ಮ ಬಗ್ಗೆ ಆರೋಪ ಮಾಡೋದು, ಆರೋಪ ಪೊಲಿಟಿಕಲಿ ಮೋಟಿವೇಟೆಡ್ ಆರೋಪಗಳೇ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಎಲ್ಲ ಸುಳ್ಳು ಆರೋಪಗಳು. ಸುಮ್ಮನೆ ಹೇಳ್ತವೆ ಅಷ್ಟೇ. ಎಲೆಕ್ಷನ್ ಬಂದಿದ್ದೀವಲ್ಲಪ್ಪ 5 ರಾಜ್ಯಗಳು, ಅದಕ್ಕೆ ಸುಮ್ಮನೆ ಹೇಳು, ಸುಳ್ಳು ಹೇಳೋದು ಅದೊಂದು ನೆಪ ಮಾಡ್ಕೊಂಡು ಸುಳ್ಳು ಹೇಳ್ತಾರೆ. ನಾವು ಯಾವತ್ತೂ ಕೂಡ ಇವತ್ತಿನವರಿಗೆ ಐ ಟೆಲ್ ಯು ದಿ ಟ್ರೂತ್, ಇವತ್ತಿನವರಿಗೆ ನಾವು ಯಾವ ರಾಜ್ಯಗಳಿಗೂ ಕೂಡ 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಅದಕ್ಕೋಸ್ಕರ ಚುನಾವಣೆಗೋಸ್ಕರ 1 ರೂಪಾಯಿನ ಯಾರ ಹತ್ರ ಕೇಳಿಲ್ಲ. ಸರ್, ಈಗ ಸದ್ಯಕ್ಕಂತೂ ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ ಇದೆ, ತಕ್ಷಣದ ಕ್ರಮ ಏನಾದರೂ ಕೈಗೊಳ್ಳುವಂಥ ಸಾಧ್ಯತೆಗಳು ಇದೆಯಾ ಅಂತ ಕ್ಷಾಮ ಹೋಗ್ಸೋದಕ್ಕೆ? ಕ್ಷಾಮ ಹೋಗ್ಸೋದು ಹೆಂಗೆ ಹೋಗಿಸ್ಬೇಕು? ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲಲ್ವಾ? ಸಿ, ಅದಕ್ಕೆ ನಾವು 2 ಮಾಡಿದ್ದೀವಿ. 1, ಹೊರಗಡೆಯಿಂದ ವಿದ್ಯುತ್ ಕೊಂಡ್ಕೊಳ್ಳೋದು, ಎಲ್ಲಿ ವಿದ್ಯುತ್ ಸಿಗುತ್ತೆ ಅಲ್ಲಿಂದ ಕೊಂಡ್ಕೊಳ್ಳೋದು, ನಂಬರ್ 1. ನಂಬರ್ 2, ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ನಾಳೆಯಿಂದ ಇವತ್ತಿಂದ ಶುರುವಾಯ್ತವೆ. ಅಲ್ಲಿ ಕೋ ಜನರೇಷನ್ ಆಗುತ್ತೆ, ಅದನ್ನು ಕೊಂಡ್ಕೊಳ್ಳೋದು ನಾವು. ಆಮೇಲೆ 3ನೇದು, ವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆ ಮಾಡೋದನ್ನು ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ವಿ. ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಖಾಸಗಿ ಕಂಪ್ನಿಗಳು ಅದು ನಮಗೆ ಕೊಡಬೇಕು ಅಂತ ಮಾಡಿದ್ದೀವಿ. ಸಿ, ಇದು ಕೃತಕವಾಗಿ ಮಾಡಿರ್ತಕ್ಕಂಥ ಅಭಾವ ಅಲ್ಲ. ಕುಮಾರಸ್ವಾಮಿ ಹೇಳ್ತಾರೆ ಕೃತಕ ಅಭಾವ ಕ್ರಿಯೇಟ್ ಮಾಡಿ. ಸಿ, ಅವರು ಸರ್ಕಾರ ನಡೆಸಿರೋರು, ಪಾಪ 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು. ಸತ್ಯನ ಮುಚ್ಚಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೇಳಪ್ಪ, ನನ್ನ ಜೊತೆ ಚರ್ಚೆ ಮಾಡಿಲ್ಲ, ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ.
ಸರ್ ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯ ಜಿಲ್ಲೆಗಳು ಫಿಟ್ ಆಗ್ತಾ ಇವೆ ತುಂಬಾ ಕಡೆ, ಆದ್ರೆ ಜಿಲ್ಲೆನೆ ತಿರ್ಗಾ ಬೆಂಗಳೂರು ಸೇರ್ಕೊಳ್ಳೋದು, ಒಂದ್ ಜಿಲ್ಲೆನ ಸಪರೇಟ್ ಸೇರ್ಕೊಳ್ಳೋದು ನನಗೆ ಗೊತ್ತಿಲ್ಲ ಅಂದ್ರೆ ಪುನಃ ಕೇಳ್ತಿಲ್ಲ. ಐ ಡು ನಾಟ್ ನೋ, ಐ ವಿಲ್ ಡಿಸ್ಕಸ್ ವಿತ್ ಹಿಮ್. ಎಸ್ ನಾಟ್ ಡಿಸ್ಕಸ್ ವಿತ್ ಮೀ, ದೇರ್ ಫೋರ್ ಐ ಡು ನಾಟ್ ನೋ ದಿ ಟ್ರೂತ್. ವಾಟ್ ಈಸ್ ದಿ ಟ್ರೂ, ಅವರ ಮೈಂಡ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಅದರಿಂದ ನಾನು ಗೊತ್ತಿಲ್ಲ ಹೆಂಗೆ ಹೇಳಿ.